ಶಹಪುರ ತಾಲೂಕು ಆಡಳಿತದ ಆಶ್ರಯದಲ್ಲಿ ನಗರಸಭೆ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಹಸಿರು ಕ್ರಾಂತಿಯ ಹರಿಕಾರ ಭಾರತ ದೇಶದ ಮಾಜಿ ಪ್ರಧಾನಿಗಳಾದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 115ನೇ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಶರಣಬಸಪ್ಪಗೌಡ ದರ್ಶನಪುರ ರವರು ಸ್ವಾವಲಂಬಿಯ ಬದುಕಿಗೆ ಶಿಕ್ಷಣ ಅವಶ್ಯಕವಾಗಿದೆ ಎಂದು ಹೇಳಿದರು. कार्यक्रम उद्घाटन ना शासक शरणबसप्पगौड़ दर्शनपुर शहापुर नगरसभा आवरण तालूकु आड़ वत आयोजित कार्यक्रम उत्तम प्रपंचद प्रतियो क्षेत्र भारत इंदु साधन हादली देश बलिष्ठ राष्ट्रवागिदे मित्र राष्ट्र भारत तन्नदे साधन प्रयत्नदत्त सागुत्तिदे मक्कळिगे शिक्षण कोडुवुदु तंदे ताय कर्तव्य हेगो हागे ದೇಶದ ಕಾಳಜಿ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ದೇವರ ಹರಕೆ ತೀರಿಸುವ ಬದಲು ಶಿಕ್ಷಣಕ್ಕೆ ಮಹತ್ವ ನೀಡಿ ನಮ್ಮ ಮಕ್ಕಳನ್ನ ದೇಶದ ಆಸ್ತಿಯನ್ನಾಗಿ ಮಾಡಿ ಎಂದು ಹೇಳಿದರು. 12 ತಾರೀಕು 2020 ರಿಂದ ಏನು ಸರಳ ಪ್ರಾರಂಭವಾಯಿತು. 2 ವರ್ಷದ ಸಂಕ್ಷಿಪ್ತವಾಗಿ ಎಲ್ಲ ಜಯಂತಿ ಉತ್ಸವ ಕಾರ್ಯಕ್ರಮಗಳನ್ನು ಸರ್ಕಾರ ವತಿಯಿಂದ ನಡೆಸಿಕೊಂಡು ಇವತ್ತು ಕೂಡ ನಂತರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಕ್ಟರ್ ಧರ್ಮಣ್ಣ ಬಡಿಗೇರವರು ಉಪನ್ಯಾಸಕರಾಗಿ ನೀಡಿದ ಭಾರತ ದೇಶದ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಮುದಾಯದ ಎರಡು ಕಣ್ಣುಗಳು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ದಿನನಿತ್ಯ ಸ್ಮರಿಸುತ್ತಾ ಇಡೀ ರಾಷ್ಟ್ರಕ್ಕೆ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ ಎಂದು ಹೇಳಿದರು. ರೈತರ ಜೀವಾಳ ರೈತರ ನಾಡಿಮಿಡಿತವನ್ನು ಗಮನಿಸಿ ಈ ಭಾರತ ದೇಶಕ್ಕೆ ಹಸಿರು ಕ್ರಾಂತಿ ಹರಿಕಾರನಾಗಿ ಸೇವೆ ಸಲ್ಲಿಸತಕ್ಕಂಥ ಬಾಬೂಜಿಯವರ 115ನೇ ಕಾರ್ಯಕ್ರಮವನ್ನು ಈ ಪುರಸಭೆಯ ಆವರಣದಲ್ಲಿ ಯಶಸ್ವಿಯಾಗಿ ಜರುಗಿತು. ಈ ಯಶಸ್ವಿಯ ಕಾರ್ಯಕ್ರಮದಲ್ಲಿ ಈ ನಾಡಿನ ಹೆಸರಾಂತ ಶಾಸಕರಾಗಿರ್ತಕ್ಕಂಥವರು ಅನೇಕ ಅಧಿಕಾರಿಗಳು ಭಾಗವಹಿಸಿ ಹಾಗೆ ಉಪನ್ಯಾಸ ಮಾಲಿಕೆ ಇಟ್ಟುಕೊಂಡು ಅವರ ಬಾಬೂಜಿಯವರ ಜೀವನ ಚರಿತ್ರೆ ವೃತ್ತಾಂತವನ್ನು ಕಟ್ಟಿಕೊಟ್ಟಿರ್ತಕ್ಕಂಥ ಕೆಲಸವಾಯಿತು. ಆದರೆ ಈ ದಿನ ಎಲ್ಲ ನಾಯಕರಿಗೂ ಸಿಗುವಂಥ ಮನ್ನಣೆಯನ್ನು ಬಾಬೂಜಿಯವರಿಗೆ ಸಿಗದೇ ಇರತಕ್ಕಂಥದ್ದು ಬಹಳ ವಿಷಾದನೀಯ ಸಂಗತಿ. ಯಾಕಂತಂದರೆ ಇವತ್ತು ಇಡೀ ನಮ್ಮ ಮುಖ್ಯ ರಸ್ತೆಯಲ್ಲಿ ಬರಬೇಕಾದ್ರೆ ಒಂದು ಪಟಾಕಿಗಳಿರಲಿಲ್ಲ, ಒಂದು ಹಾರಗಳಿರಲಿಲ್ಲ, ಮತ್ತು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ವೇದಿಕೆಯನ್ನು ಕೂಡ ಸಿದ್ಧತೆಯನ್ನು ಸರಿಯಾಗಿ ಮಾಡಿಕೊಳ್ಳಬೇಕಾಗಿತ್ತು. ಡಾಕ್ಟರ್ ಬಾಬು ಜಗಜೀವನರಾಮ್ ಅವರ 115ನೇ ಜಯಂತಿಯನ್ನು ಕೇವಲ ಕಾಟಾಚಾರಕ್ಕಾಗಿ ಮಾಡಿದಂಗಾಗದ ತಾಲೂಕು ಆಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆಯವರು ಅಧಿಕಾರಿಗಳು ಕೇವಲ ಇದು ಕಾಟಾಚಾರಕ್ಕೂ ಜಯಂತಿ ಮಾಡಿದಂತಾಗಿದೆ. ಯಾಕಂದರೆ ಒಂದು ಈ ದೇಶದ ಮಾಜಿ ಪ್ರಧಾನಿ ಹಸಿರು ಕ್ರಾಂತಿ ಹರಿಕಾರ ಎಂಬ ಕೀರ್ತಿಗೆ ಪಾತ್ರರಾಗಿರ್ತಕ್ಕಂಥ ಬಾಬೂಜಿ ಅವರಿಗೆ ಇನ್ನೂ ಎಷ್ಟೊಂದು ವಿಜೃಂಭಣೆಯಿಂದ ಜಯಂತಿ ಉತ್ಸವ ಮಾಡಬೇಕಾಗಿತ್ತು. ಆದರೆ ಸಮಾಜ ಕಲ್ಯಾಣ ಇಲಾಖೆ ತಾಲೂಕು ಆಡಳಿತ ಕೇವಲ ಅಲಕ್ಷ್ಯತನದಿಂದ ಈ ಕಾಟಾಚಾರಕ್ಕಾಗಿ ಜಯಂತಿ ಮಾಡಿದ್ದಾರೆ. ಇದರ ಬಗ್ಗೆ ಏನು ಹೇಳ್ಬೇಕಪ್ಪ ಅಂದರೆ ಅವರು ಮುಂದಿನ ದಿನದಲ್ಲಿ ಅವ್ರ ಮೇಲೆ ಕ್ರಮ ತಗೋಬೇಕು ಮೇಲಧಿಕಾರಿಗಳು. ಈ ಥರ ಮುಂದೆ ಯಾವುದೇ ರೀತಿಯಾಗಿ ಯಾರದೇ ಒಂದು ಜಯಂತಿ ಮಾಡಬೇಕಾದ್ರೆ ಅಲಕ್ಷ್ಯ ಮಾಡಬಾರ್ದು. ಈ ದೇಶದ ಗಣ್ಯಮಾನ್ಯರಿಗೆ ಒಂದು ಗೌರವ ಕೊಡ್ತಕ್ಕಂಥ ಕೆಲಸ ಮಾಡಬೇಕಂತ ಅವರಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ತಾಲೂಕು ದಂಡಾಧಿಕಾರಿಗಳಾದ ಮಧುರಾಜ್ ಕೂಡಲಗಿ, ರಾಘುತ್ತಪ್ಪ ನಾಯಕ್, ಮಲ್ಲಿಕಾರ್ಜುನ್ ಚಿಲ್ಲಾಳ, ಓಂಕಾರ ಪೂಜಾರಿ, ಬಸವರಾಜ್ ಸಜ್ಜನ್, ರುದ್ರಪ್ಪ ಹುಲಿಮನಿ, ಹೀಗೆ ಸಮಾಜದ ಹಿರಿಯ ಮುಖಂಡರು ಹಾಗೂ ಸ್ಥಳೀಯ ಗ್ರಾಮದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಮಲ್ಲಿಕಾರ್ಜುನ್ ಮಳಿಕೇರಿ, TV12 ಕನ್ನಡ, ಶಹಾಪುರ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.